ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗಾ ಪಾಕಶಾಲೆ. ಫ್ರೆಂಡ್ಸ್, ಇವತ್ತು ಹೈದರಾಬಾದಿ ಸ್ಟೈಲಲ್ಲಿ ಕುಷ್ಕಾ ರೈಸ್ ಮಾಡೋಣ. ವೆಜ್ ಕುಷ್ಕಾ ಇದು, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಫ್ರೆಂಡ್ಸ್ ನೋಡಿ, ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಪುದೀನ ಹಾಕ್ಕೊಳ್ಳಿ, ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಒಂದಿಂಚಷ್ಟು ಶುಂಠಿ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಈ ರೀತಿ ಗಟ್ಟಿಗಿರಬೇಕು ಪೇಸ್ಟು. ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡಿ, ಸಾಕು ಇಷ್ಟು. ಫ್ರೆಂಡ್ಸ್ ನೋಡಿ, ಒಂದು ಕುಕ್ಕರ್ ಬಿಸಿಗಿಟ್ಟಿದ್ದೀನಿ. ಒಂದು 3 ಟೇಬಲ್ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ, ಸಾಕು ಎಣ್ಣೆ ಬಿಸಿಯಾಗಲಿ. ಫ್ರೆಂಡ್ಸ್ ನೋಡಿ, ಎಣ್ಣೆ ಬಿಸಿಯಾಗಿದೆ. 2 ಪಲಾವ್ ಎಲೆ ಹಾಕ್ಕೊಳ್ಳಿ, ಒಂದು ಸ್ಟಾರ್ ಹಾಕ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, 2 ಮೊಗ್ಗು ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಕಲ್ಲುವ, 2 ಲವಂಗ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಒಂದು 4-5 ಮೆಣಸು ಹಾಕ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಒಂದೇ ಒಂದು ಏಲಕ್ಕಿ ಹಾಕ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಈ ರೀತಿ ಉದ್ದ ಹಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ. ಫ್ರೆಂಡ್ಸ್ ನೋಡಿ, ಒಂದು ಸ್ವಲ್ಪ ಸ್ವಲ್ಪ ಸೋಂಪು ಹಾಕ್ಕೊಳ್ಳಿ, ಪ್ಯೂರ್ಲಿ ಆಪ್ಷನಲ್ ಇದು. ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ, ಚೆನ್ನಾಗಿ ಬೆಂದಿದೆ ಈರುಳ್ಳಿ, ಸಾಕು ಇಷ್ಟು ಬೆಂದರೆ. ಫ್ರೆಂಡ್ಸ್, ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಒಂದು 2 ಟೊಮೆಟೊನ ಈ ರೀತಿ ಉದ್ದುದಾಗ ಹಚ್ಚಿಟ್ಕೊಂಡಿದ್ದೀನಿ. ಟೊಮೆಟೊ ಹಾಕ್ಕೊಳ್ಳಿ, ಫ್ರೈ ಮಾಡಿ. ಫ್ರೆಂಡ್ಸ್, ಟೊಮೆಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ, ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಫ್ರೆಂಡ್ಸ್ ನೋಡಿ, ಈ ರೀತಿ ಮೆತ್ತಗಾಗಬೇಕು ಟೊಮೆಟೊ, ಅಲ್ಲಿವರೆಗೂ ಫ್ರೈ ಮಾಡಿ. ಫ್ರೆಂಡ್ಸ್, ಈಗ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, 1/2 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ನಾನು 1 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ, ಸಾಕು. ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ, 1/4 ಕಪ್ ಆಗೋಷ್ಟು ಗಟ್ಟಿ ಮೊಸರು ಹಾಕ್ಕೊಳ್ಳಿ. 1/4 ಕಪ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ಮಿಕ್ಸ್ ಮಾಡಿ. ಫ್ರೆಂಡ್ಸ್ ನೋಡಿ, ಬಟಾಣಿ ಹಾಕ್ಕೊಳ್ಳಿ, ಹಸಿ ಬಟಾಣಿ ಹಾಕೊತಾ ಇದ್ದೀನಿ. ಒಣಗಿರೋ ಬಟಾಣಿನೂ ನೆನೆಸ್ಬಿಟ್ಟು ಹಾಕ್ಬೋದು ಫ್ರೆಂಡ್ಸ್. ಮಿಕ್ಸ್ ಮಾಡಿ ಫ್ರೆಂಡ್ಸ್, ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ, ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆ ಬಿಟ್ಟಿದೆ. 1/4 ಟೀಸ್ಪೂನ್ ಆಗೋಷ್ಟು ಅರಶಿನ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ, 1 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ವಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. 1 ಗ್ಲಾಸ್ ತೊಗೊಂಡಿದ್ದೀನಿ ನಾನು ಅಕ್ಕಿ ಹಾಕ್ಕೊತ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಮಸಾಲೆ ಜೊತೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ, ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 2 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಹಾಕ್ಕೊಳ್ಳಿ, ಮಸಾಲೆ ಇರುತ್ತೆ. ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ ಫ್ರೆಂಡ್ಸ್, ಇದೊಂದು ಕುದಿ ಬರಲಿ, ಲಿಡ್ ಕ್ಲೋಸ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಕುದಿ ಬರ್ತಾ ಇದೆ, ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಲಾಸ್ಟಿಗೆ 1/2 ಹೋಳು ನಿಂಬೆಹಣ್ಣು ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇದು ಆಪ್ಷನಲ್ ಇದು, ಬೇಕಾದರೆ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ, ಲಿಡ್ ಕ್ಲೋಸ್ ಮಾಡಿ 1 ವಿಷಿಲ್ ಕೂಗಿಸಿ ಸಾಕು. ಫ್ರೆಂಡ್ಸ್ ನೋಡಿ, ಕುಕ್ಕರ್ ಕೂಗಿ 6 ತಣ್ಣಗಾಗಿದೆ, ಲಿಡ್ ಓಪನ್ ಮಾಡೋಣ. ಫ್ರೆಂಡ್ಸ್, ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ರೆಡಿ ಆಗಿದೆ. ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ.
ಫ್ರೆಂಡ್ಸ್ ನೋಡಿ, ಡಿಶ್ ಔಟ್ ಮಾಡಿದ್ದೀನಿ. ಹೈದರಾಬಾದಿ ಸ್ಟೈಲ್ ವೆಜ್ ಕುಷ್ಕ ರೈಸ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ವೆಜ್ ಕುಷ್ಕ ರೈಸ್. ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅಂತ ಹೇಳಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ನಾನು ಅದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.